ವಿಶಾಲು, ಇಷ್ಟ ಹೊತ್ತಿಗೆ ಆ ನಿನ್ನ ಆಟೋ ಡ್ರೈವರ್ ಆದಿತ್ಯನೇ ಬೇಕು ಬೇಕು ಅಂತ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡ್ದ ಅಂತ ಸೂರ್ಯನ ಮನೆಯವ್ರಲ್ಲ ಅನ್ಕೊಂಡಿರ್ತಾರೆ. ಸಾಲದಕ್ಕೆ ಅವನ್ ಕೈಗೆ ಸಿಕ್ಕಿದ್ರೆ ಅವನ್ನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಅವರೆಲ್ಲರಿಗೂ ಆದಿತ್ಯನ ಮೇಲಿರುತ್ತೆ. ಅಲ್ಲ ಮೇಡಮ್, ನೀವು ಗುರಿ ಇಟ್ಟಿದ್ದು ಸಾಕ್ಷಿಗೆ, ಆದ್ರೆ ಅದಿಷ್ಟು ದೊಡ್ಡದಾಗಿ ಬೆಂಕಿ ಹತ್ಕೊಳುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಮೇಡಮ್. ಬರೀ ಬೆಂಕಿ ಅಲ್ಲ ವಿಶಾಲು, ಇದು ಕಾಡ್ಗಿಚ್ಚು. ಈ ಕಾಡ್ಗಿಚ್ಚು ಆ ಸೂರ್ಯನ ಇಡೀ ಫ್ಯಾಮಿಲಿನ ಹೇಗೆ ಸುಟ್ಟು ಬೂದಿ ಮಾಡುತ್ತೆ ಅಂತ ನೋಡ್ತಾ ಇರು. ಹೆಜ್ಜೆ ಹೆಜ್ಜೆಗೂ ಆದಿತ್ಯ ನನ್ನ ಮಗ ನನ್ನ ಮಗ, ಅವನಿಲ್ದೆ ಬದುಕೋಕಾಗಲ್ಲ ಅಂತ ಗೋಳಾಡ್ತಾ ಇದ್ದಿದ್ದು ಆ ಆರ್ತಿ ಆದಿತ್ಯನ ಪರ ವಹಿಸ್ಕೊಂಡು ಮಾತಾಡಕ್ ಹೋಗಿ ಸೂರ್ಯನ ಜೊತೆ ಜಗಳ ಆಡಿ ಮನೆ ಬಿಟ್ಟು ಆಚೆ ಬರ್ತಾಳೆ. ಏನ್ ಏಟ್ ಕೊಡ್ತೀರಾ ಮೇಡಮ್? ಏಟ್ ಕೊಟ್ರೆ ನಿಮ್ ಹಾಗೆ ಕೊಡ್ಬೇಕು. ಜೀವ ಹೋಗುತ್ತೆ, ಆದ್ರೆ ಜೀವ ಹೇಗ್ ಹೋಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು ಮರ್ಮಕಲೆ ಅಂತ. ಪೆಟ್ಟು ಯಾರು ಕೊಟ್ರು, ಎಲ್ಲಿಗ್ ಬಿತ್ತು ಅಂತ ಗೊತ್ತಾಗದೆ ಇರೋದೇ ಈ ಮರ್ಮಕಲೆಯ ಒಳಮರ್ಮ. ಅದನ್ನೇ ಇವಾಗ ನಾನ್ ಮಾಡಿದ್ದು. ಅಷ್ಟೇ ಅಲ್ಲ ವಿಶಾಲು, ಆದಿತ್ಯನ ತಮ್ಮ ಆರ್ಯ ಈ ಆದಿತ್ಯನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ಬೇಕು. ಆದಿತ್ಯ ಜೈಲಲ್ಲಿರೋದನ್ನ ನಾನ್ ನೋಡ್ಬೇಕು, ಅದಕ್ಕೆ ಕಾಯ್ತಿರೋದು. ಆದಿತ್ಯ ಜೈಲಲ್ಲಿ ಒದ್ದಾಡ್ತಿರೋದನ್ನ ಆ ಆರ್ತಿ ನೋಡಿ ಗೋಳಾಡ್ಬೇಕು. ಅವಾಗ್ಲೇ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಆದಿತ್ಯ ಜೈಲ್ಗೆ ಹೋಗ್ತಾನ, ಅದು ನಿಮ್ ಕನಸು ಅಲ್ಲ. ನಿಮ್ಮನ್ನೇ ಬೇಲ್ ಮೇಲೆ ಕರ್ಕೊಂಬಂದಿರೋ ಅವನ ತಮ್ಮ ಅವ್ರ ಅಣ್ಣನ ಜೈಲ್ಗೆ ಹಾಕ್ತೇನೆ ಅಂತ ಏನ್ ಗ್ಯಾರಂಟಿ? ಅದು ಅಲ್ಲದೆ ಎರಡು ದಿನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾನೆ, ಆಮೇಲೆ ಅವನೇನು ತಪ್ಪು ಮಾಡಿಲ್ಲ ಅಂಥೇಳಿ ತಿರ್ಗಾ ಹೊರಗಡೆ ಕರ್ಕೊಂಬಂದು ಬಿಡ್ತಾನೆ. ಆಮೇಲೆ ನೀವೇನ್ ಮಾಡ್ತೀರಾ? ನೋ ಚಾನ್ಸ್. ಆದಿತ್ಯಂಗೆ ಆರ್ಯ ಬೇಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಆದಿತ್ಯಂಗೂ ಆರ್ಯಂಗೂ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ. ಇಷ್ಟ್ರ ಮೇಲೂ ಏನಾದ್ರೂ ಆದಿತ್ಯ ಬೇಲ್ ಮೇಲೆ ಹೊರಗೆ ಬಂದ್ರೆ ಹೊರಗೆ ಅವನಿಗೋಸ್ಕರ ರಂಜಿತ್ ಕಾಯ್ತಿದ್ದಾನೆ. ವಿನಾಕಾರಣ ನನ್ನ ಹೆಂಡತಿಗೆ ನೀನು ತೊಂದರೆ ಕೊಟ್ಟೆ ಅನ್ನೋ ಕೋಪಕ್ಕೆ ಆದಿತ್ಯಂಗೆ ಎಳ್ಳು ನೀರು ಬಿಡೋದ್ರ ಜೊತೆಗೆ ಉತ್ತರ ಕಾಶಿನಲ್ಲಿ ಪಿಂಡ ಇಡ್ತಾನೆ. ಇವತ್ತು ಸಾಕ್ಷಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಒಂದು ಹಂತಕ್ಕೆ ಇವತ್ತಿಗೆ ನನ್ನ ರಿವೆಂಜ್ ಮುಗೀತು. ಇನ್ನು ಆ ಸೂರ್ಯನ ಪ್ರೇಮ ಸೌಧ ಕೆಳಗೆ ಬೀಳೋದನ್ನ ನೋಡಿ ಖುಷಿ ಪಡೋದಷ್ಟೇ ನನಗುಳ್ದಿರೋದು. ವಿಶಾಲು, ಇವತ್ತು ಈ ಅರ್ಪಿತಾಗೆ ನೆಮ್ಮದಿ ಸಿಕ್ಕಿದೆ. ನನ್ನ ಪ್ರಾಣನು ಒತ್ತ ಇಟ್ಟು ಕಷ್ಟಪಟ್ಟಿದ್ದಕ್ಕೆ ಕೊನೆಗೂ ನಂಗೆ ಪ್ರತಿಫಲ ಸಿಕ್ತು. ಮೇಡಮ್, ಆದಿತ್ಯ ಬರೋ ಟೈಮ್ ಆಯ್ತು, ನೀವು ಬೇಗ ಬಚ್ಚಿಟ್ಕೊಳ್ಳಿ ಮೇಡಮ್. ನಾನು ಯಾಕೆ ಬಚ್ಚಿಟ್ಕೋಬೇಕು? ಇನ್ಮೇಲೆ ಬಚ್ಚಿಟ್ಕೊಳ್ಳೋ ಕೆಲಸ ಏನಿದ್ರು ಆದಿತ್ಯಂದು. ಅಯ್ಯೋ ಮೇಡಮ್, ಅದು ಹಾಗಲ್ಲ, ಅವ್ನು ಮೊದ್ಲೇ ಕೋಪಿಷ್ಟ. ನೀವ್ ಈ ರೀತಿ ನಡ್ಕೋತಾ ಇರೋದು ಅವ್ನ್ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವನೇನಿಲ್ಲ, ನರಸಿಂಹಸ್ವಾಮಿ ಹಿರಣ್ಯಕ್ಷನ್ ಕಳ್ಳು ಬಗ್ದಂಗೆ ನಿಮ್ಮನ್ ಬಗ್ದು ಬಿಡ್ತಾನೆ. ಯಾರು ಯಾರನ್ನ ಬಗಿತಾರೆ ಅಂತ ನೋಡೋಣ. ನೀ ಟೆನ್ಷನ್ ತಗೋಬೇಡ, ಬರ್ಲಿ ಅವನು. ಇನ್ನೊಂದ್ಸಲ ಈ ರೀತಿ ಕೆಲಸಗಳು ಹೇಳ್ಬಿಡಕ್ಕ. ಆಯ್ತಪ್ಪ. ಈ ಮನೆ ಹಳ್ಳಿನ ಯಾಕೆ ನಿನ್ ಜೊತೆ ಇಟ್ಕೊಂಡಿದ್ಯಾ? ಫಸ್ಟ್ ಮನೆ ಆಚೆ ಕಳ್ಸೋಣ. ಯಾಕಪ್ಪ, ನಿನಗೇನಾದ್ರು ಹೊಟ್ಟೆ ಊರಿನ ಏನ್? ಈ ರೋಡು ಈ ಮನೆ ಎಲ್ಲ ನಿಮ್ಮಪ್ಪನ ಸೊತ್ತ? ಮೊದ್ಲು ನೀನ್ ಬಂದ್ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗೋದನ್ ಕಲಿ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಂದನಾದರೂ ಬರ್ತೀನಿ. ನಿನಗ್ಯಾಕೆ
ನನ್ ತಂಟೆಗ್ ಬಂದ್ರೆ ಕೊಚ್ಚೆ ಮೇಲೆ ಕಲ್ಲಾಕಿ ಮುಖಕ್ಕೆ ಸಿಡ್ಸ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಇನ್ನೊಂದು ಸಲ ಸಿಗು ಅಬ್ಬಾಗಿದೆ. ಬರ್ತೀನ ಅಕ್ಕ. ಅದಿ ಆಟೋ ಇಲ್ಲೇ ಬಿಟ್ಟು ಹೋಗಪ್ಪ. ಯಾಕಕ್ಕ ಇವತ್ ಮಧ್ಯಾಹ್ನ ಆಟೋ ಬಿಡು ಅಂತ ಹೇಳ್ತಿದ್ರಾ? ಅದು ಆಟೋ ಸರ್ವಿಸ್ ಬಿಡ್ಬೇಕಪ್ಪ. ಏನ್ ಹೇಳ್ತಾ ಇದ್ರಕ್ಕ, ಹೋದ ತಿಂಗಳು ನಾನೇ ಮಾಡ್ತಿದ್ನಲ್ಲ ಸರ್ವಿಸ್ನ. ಅದೆಲ್ಲ ನಿನ್ಗೆ ಯಾಕೆ? ಆಟೋ ಬಿಟ್ಟು ಹೋಗು, ಸರ್ವಿಸ್ ಮಾಡಿಸ್ಬೇಕು. ಓನರ್ ನಾನಲ್ವಾ. ನೋಡಕ್ಕ ಹೆಂಡತಿಗೆ ಏನು ತೊಂದರೆ ಆಗಲ್ಲ ಅಲ್ವಾ? ಈಗಲೇ ಅದನ್ನೆಲ್ಲ ಏನೂ ಹೇಳಕ್ಕಾಗಲ್ಲ. ಪೇಷಂಟ್ಗೆ ತುಂಬಾ ಬ್ಲಡ್ ಹೋಗಿದೆ, ಬಿಪಾಸಿಟಿವ್ ಬ್ಲಡ್ ರೆಡಿ ಮಾಡಿ. ಸರಿ ಡಾಕ್ಟರ್. ಮಾವ ನಿಮ್ಗೆ ಯಾರಾದ್ರೂ ಬ್ಲಡ್ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರಾ? ಬಿ ಪಾಸಿಟಿವ್ ಬ್ಲಡ್ ಬ್ಯಾಂಕ್ ಅಂತ ಮಾವ. ನಂದು ಬಿ ಪಾಸಿಟಿವ್, ನಾನೇ ಕೊಡ್ತೀನಿ ಬನ್ನಿ. ನಂದು ಬಿ ಪಾಸಿಟಿವ್. ಹೋಗಿ ಹೋಗಿ. ಪ್ಲಸ್ ಡಾಕ್ಟರ್, ನನ್ನ ಹೆಂಡತಿ ಮಗುಗೆ ಏನು ತೊಂದರೆ ಆಗಲ್ಲ ಅಲ್ವಾ? ನೋಡಿ, ನಿಮ್ಮ ಆತಂಕ ನನಗೆ ಅರ್ಥ ಆಗ್ತಿದೆ. ನಿಮ್ಮ ಮಿಸ್ಸಸ್ಗೆ ತುಂಬ ಇಂಜುರಿ ಆಗಿರೋದ್ರಿಂದ ಮಗು ಮತ್ತೆ ಅವ್ರ ಬಗ್ಗೆ ಯಾವ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ. ಸಾಂತ್ವನ ಹೇಳಿ, ಮನಸ್ಸನ್ನ ಶಾಂತಗೊಳಿಸಿ ನನ್ನನ್ನ ನಿಷ್ಕ್ರಿಯನನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಅತ್ತೆ, ಕ್ಷಣ ಕ್ಷಣಕ್ಕೂ ದ್ವೇಷದ ಕತ್ತಿ ಇರಿಯೋದಕ್ಕೆ ಮನಸ್ಸಾಗ್ತಾ ಇದೆ. ನನ್ನ ಸಾಕ್ಷಿ ಗುಣವಾಗೋದ್ರ ಮೇಲೆ ನಿಮ್ಮ ಆದಿತ್ಯನ ಸಾವು ಬದುಕು ನಿಂತಿದೆ.